ಒಂದಲ್ಲ ಒಂದ್ಸಲ ಪೇಜಿಗೆ ಸಿಲ್ಕಿರ್ತೀವಿ ಆದರೆ ಈ ಪೇಚು ಅನ್ನೋ ಪದ ಬಂದಿದ್ದು ಎಲ್ಲಿಂದ ಇದನ್ನು ಹುಡ್ಕಕ್ಕೆ ಹೋಗಿ ನಾನೇ ಪೇಚೆಗೆ ಸಿಕ್ಕಾಕೊಂಡೆ ತಮಿಳಿನಲ್ಲಿ ಪೇಸು ಅಂದರೆ ಮಾತಾಡು ಅಂತ ಅರ್ಥ ಮಾತಾಡಿ ಮಾತಾಡಿ ಗೊಂದಲ ಆಗತ್ತಲ್ಲ ಹಾಗಾಗಿ ನಮ್ಮ ಪೇಚಿಗೆ ತಮಿಳೇ ಮೂಲ ಅಂತ ಕೆಲವರಂತಾರೆ ಆದರೆ ಈ ಪದ ಹಿಂದಿ ಮರಾಠಿ ಮತ್ತು ಬಂಗಾಳಿಯಲ್ಲಿ ಕೂಡ ಇದೆ ಹಾಗಾಗಿ ಈ ಪದ ತಮಿಳಿನಿಂದ ಬಂದಿರೋದು ಅನುಮಾನ ನಿಜವಾಗಿ ಪೇಚು ಬಂದಿದ್ದು ಪಾರಸಿಯಿಂದ ಪಾರಸಿಯಲ್ಲಿ ಇದರ ಮೂಲ ಅರ್ಥ ತಿರುವು ಅಥವಾ ತಿರುಗಣೆ ತಿರುಗಣೆಯಲ್ಲಿ ಸಿಕ್ಕಾಕೊಂಡಿದ್ದು ಸುಲಭವಾಗಿ ಹೊರಕ್ಕೆ ಬರಲ್ಲ ಅಲ್ವಾ ಹಾಗಾಗಿ ಪೇಚು ಅಂದರೆ ಇಕ್ಕಟ್ಟಿಗೆ ಸಿಲುಕೋದು ಅಂತ ಅರ್ಥ ಹೀಗೆ ಸುತ್ತಿಸಿ ಸುಸ್ತು ಮಾಡೋದಕ್ಕೆ ಬವಣೆ ಅಂತಲೂ ಕರೀತಾರೆ ಆದರೆ ಈ ಬವಣೆಯಲ್ಲಿ ಸುತ್ತು ಅನ್ನೋ ಪದ ಎಲ್ಲಿದೆ ಅಂತ ಕೇಳ್ತಿದ್ದೀರಾ ಈ ಬವಣೆ ಅನ್ನೋ ಪದ ಬಂದಿರೋದು ಸಂಸ್ಕೃತದ ಭ್ರಮಣೆ ಅನ್ನೋ ಪದದಿಂದ ಭ್ರಮಣೆ ಅಂದರೆ ಸುತ್ತೋದು ತಾನೆ सरी कनडम गेलगे